ಯಾವ ರೀತಿಯಲ್ಲಿ ನಿನ್ನೊಂದು ನಾನು ಮಾತನಾಡಿದ್ರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನಿನ್ನ ಕಡೆಯಿಂದ ಬರುತ್ತಾ ಇಲ್ಲ. ಯಾಕೆ ಏನು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಸರಿ, ರಾವಣೇಶ್ವರನ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತಿದ್ರೆ ನೀವು ಈ ರೀತಿಯಾಗಿ ವ್ಯವಹರಿಸುವುದಕ್ಕಿಲ್ಲವಾಗಿತ್ತು. ಹಾಗಿದ್ರೆ ನಮ್ಮ ವಿಚಾರ ಎಲ್ಲವನ್ನು ಇವರಲ್ಲಿ ತಿಳಿಸಬೇಕಾಗಿ ಬರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿ ಯಾರು ಎನ್ನುವ ಹಾಗೆ ಕೇಳಿದ್ರೆ ನನ್ನ ತಮ್ಮನಾದಂತಹ ಕುಂಭಶ್ರವಣ. ಪ್ರಪಂಚದಲ್ಲಿ ಅತಿ ಪರಾಕ್ರಮಿ ಯಾರು ಎನ್ನುವ ಹಾಗೆ ಕೇಳಿದ್ರೆ ಮಗನಾದಂತಹ ಇಂದ್ರಜಿತ್ತು. ನನ್ನ ವಿಚಾರವಾಗಿ ಹೇಳುತ್ತಿದ್ರೆ ಸಾವಧಾನದಿಂದ ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿ ಚಂದ್ರಹಾಸ ಎನ್ನುವಂತಹ ಖಡ್ಗ, ರಾವಣೇಶ್ವರ ಎನ್ನುವಂತಹ ಬಿರುದು, ಆತ್ಮಶಕ್ತಿಯನ್ನು ಹೆಚ್ಚಿಸಿ ಬ್ರಹ್ಮದೇವನನ್ನು ತಪಸ್ಸಿನವಾಗಿ ಮೆಚ್ಚಿಸಿ ಮಾನುಷಾನನ್ಯೇ ಹಿ ಅವಧ್ಯತ್ವಂ ಎನ್ನುವಂತಹ ಪ್ರಸಾದವನ್ನು ಪಡೆದವ. ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಾದಂತಹ ಕಾರ್ಯವನ್ನು ಮಾಡಿದವ ಈ ರಾವಣೇಶ್ವರ. ಚತುರ್ವೇದಗಳಿಗೆ ಭಾಷ್ಯವನ್ನು ಬರೆದವ. ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನಿನ್ನ ಕುಲದಲ್ಲಿ ಹುಟ್ಟಿದವರು ಇಲ್ಲ, ರಾಮನ ಕುಲದಲ್ಲಿ ಹುಟ್ಟಿದವರು ಇಲ್ಲ. ಚತುರ್ವೇದಗಳಿಗೆ ಭಾಷ್ಯವನ್ನು ಬರೆದಂತಹ ಈ ರಾಮಣೇಶ್ವರ ಇಂದಿನ ದಿನ ಈ ರೀತಿಯಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತಾನೆ ಎಂದಾಗುವಾಗ ಈ ರೀತಿಯಾಗಿ ನೀರಸ ಪ್ರತಿಕ್ರಿಯೆಯನ್ನು ತೋರ್ಪಡಿಸುವುದು ಸರಿಯಲ್ಲ. ನನಗೆ ಅರ್ಥವಾಯಿತು ಇವಳಿಗಿರುವಂತಹ ಯೋಚನೆ. ಎಲ್ಲರೂ ನನ್ನ ಮೇಲೆ ಮನ ಮಾಡಿದರು ಎಂದಾದರೆ ನಾಳೆ ದಿನ ರಾಮ ಕೊಡುವಂತಹ ಶಿಕ್ಷೆಗೆ ಒಳಗಾಗಬೇಕು ಎನ್ನುವಂತಹ ಚಿಂತೆ ಇವಳಿಗೆ. ಸೀತಾ ಯೋಚಿಸಬೇಡ, ನನ್ನನ್ನು ನೀನು ಸೇರಿದೆ ಎಂದಾದರೆ ರಾಮ ನಿನ್ನನ್ನು ಪ್ರತಿರೋಧಿಸುತ್ತಾನೆ ಎಂದಾದರೆ ಅವರ ಶಿರಸ್ಸನ್ನು ಛೇದಿಸಿ ನಿನ್ನನ್ನು ಸ್ವಾಧೀನ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮನ ಮಾಡು ಅಂತ
ಜಾಗ್ರತೆ